ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರಾಕೇಶ್ ಶಾರುಂಡಿ ಕೇವಲ ಇಬ್ಬರಿಗೋಸ್ಕರ ಇಡೀ ಊರಿಗೆಲ್ಲ ಉಚಿತವಾಗಿ ಪೆಟ್ರೋಲ್ ಹಂಚಿದಂಥ ಯೂಟ್ಯೂಬರ್ ಹರ್ಷ ಸಾಯಿ ನಿಮಗೆಲ್ಲ ಗೊತ್ತಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಅದು ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿತ್ತು ಅನೇಕ ವೆಬ್ಗಳಲ್ಲಿ ಸ್ಟೋರಿ ಕೂಡ ಬಂದಿತ್ತು ಯಾರೀತ ಇದೇ ರೀತಿಯಾಗಿ ಇಡೀ ಊರಿಗೆ ಪೆಟ್ರೋಲ್ ಹಂಚಿಬಿಟ್ನಲ್ಲ ಅಷ್ಟೊಂದು ಶ್ರೀಮಂತನ ಅಷ್ಟೊಂದು ಆಗರ್ಭ ಶ್ರೀಮಂತನ ಅನ್ನೋ ಆಶ್ಚರ್ಯ ಕೂಡ ಎಲ್ರಿಗೂ ಆಗಿತ್ತು ಸ್ನೇಹಿತರೆ ಈತನ ಒಂದು ಹವ್ಯಾಸ ಏನು ಅಂದರೆ ಬಡವರನ್ನು ಹುಡುಕಿ ಹುಡುಕಿ ಅವರ ಗಲ್ಲಿಗೆ ಹೋಗಿ ಅವರಿಗೆ ಗೊತ್ತಿಲ್ಲದಂತೆ ಸರ್ಪ್ರೈಸಿಂಗ್ ಆಗಿ ಅವರೆಷ್ಟು ಬಡವರು ಅವರೆಷ್ಟು ಕೆಳಮಟ್ಟದ ಜೀವನವನ್ನು ನಡೆಸ್ತಾ ಇದ್ದಾರೆ ಅನ್ನೋದನ್ನ ಜಡ್ಜ್ ಮಾಡಿ ಅದರ ಮುಖಾಂತರ ಲಕ್ಷ ಲಕ್ಷ ಹಣವನ್ನು ದಾನ ಮಾಡುವಂಥ ಪ್ರಖ್ಯಾತ ಯೂಟ್ಯೂಬರ್ ಹರ್ಷಸಾಯಿ ಈಗಿನ ಜನ್ರೇಷನ್ಗೆ ಜೊತೆ ಈಗಿನ ಯೂತ್ಸ್ಗೆ ಹುಡುಗ ಹುಡುಗಿಯರಿಗೆ ಯುವಕರಿಗೆ ಹರ್ಷ ಗೊತ್ತಿಲ್ಲ ಅಂದರೆ ಯಾರೂ ಕೂಡ ನಂಬಲಿಕ್ಕೆ ಅಸಾಧ್ಯ ಈತನ ಟ್ರೆಂಡ್ ಅಥವಾ ಈತನ ಡಿಫ್ರೆಂಟ್ ಕ್ರಿಯೇಟಿವ್ ಐಡಿಯಾಗಳ ಮುಖಾಂತರ ಆತನ ರೀಲ್ಸ್ಗಳ ಮುಖಾಂತರ ಫೇಮಸ್ ಆಗಿಬಿಟ್ಟಿರೋ ಯೂಟ್ಯೂಬರ್ ಹರ್ಷಸಾಯಿ ಈಗ ಪೊಲೀಸರ ಅತಿಥಿಯಾಗಬಿಟ್ಟಿದ್ದಾನೆ ಹೌದು ಸ್ನೇಹಿತರೆ ಪ್ರಖ್ಯಾತ ಯೂಟ್ಯೂಬರ್ ವಿರುದ್ಧ ಯುವತಿಯೊಬ್ಬಳು ಕಂಪ್ಲೇಂಟ್ ಕೊಟ್ಟುಬಿಟ್ಟಿದ್ದಾಳೆ ಅದೂ ಕೂಡ ಲೈಂಗಿಕ ದೌರ್ಜನ್ಯ ಹಾಗೂ ಪ್ರಾಣ ಬೆದರಿಕೆಯ ಕೇಸ್ ಕೂಡ ದಾಖಲು ಮಾಡಿಬಿಟ್ಟಿದ್ದಾಳೆ ಜೊತೆಗೆ ಇದೇ ಹರ್ಷಸಾಯಿ ವಿರುದ್ಧ ವಂಚನೆ ಕೇಸ್ ಕೂಡ ದಾಖಲಾಗಿದೆ ಸ್ನೇಹಿತರೆ ಹರ್ಷ ಸಾಯಿಯವರ ಫೇಮಸ್ ಮತ್ತು ಜನಪ್ರಿಯತೆಯನ್ನು ಹೇಳೋದಾದರೆ ಈತನಿಗೆ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಸೇರಿದಂತೆ ಮೂವತ್ತು ಮಿಲಿಯನ್ಗೂ ಅಧಿಕ ಫಾಲೋವರ್ಸ್ಗಳನ್ನು ಹೊಂದಿರೋ ಅತಿ ಜನಪ್ರಿಯ ಯೂಟ್ಯೂಬರ್ ಅಂತಲೇ ಹೇಳ್ಬೋದು ಬಹಳಷ್ಟು ಜನ ನಿಮ್ಮ ಸ್ನೇಹಿತರನ್ನೇ ಕೇಳಿ ನೋಡಿ ಅಥವಾ ನಿಮ್ಮ ಗೆಳೆಯರ ಬಳಗದಲ್ಲೇ ಅನೇಕ ಬಾರಿ ಈತನ ರೀಲ್ಸ್ಗಳನ್ನು ತೋರಿಸಿ ಇವನಿಗೆ ಎಲ್ಲಿಂದ ಬರುತ್ತೆ ಇಷ್ಟೊಂದು ದುಡ್ಡು ಅಷ್ಟೊಂದು ಆಗರ್ಭ ಶ್ರೀಮಂತನ ಇವನು ಇಷ್ಟೊಂದು ಫಾಲೋವರ್ಸ್ಗಳು ಇಷ್ಟೊಂದು ಜನಪ್ರಿಯತೆ ಬಹಳಷ್ಟು ಜನ ಹೌಹಾರಿದ್ದಾರೆ ಜೊತೆಗೆ ಅವಕ್ಕಾಗಿದ್ದಾರೆ ಎಷ್ಟು ಹಣ ಎಪ್ಪ ನಮಗಾದರೂ ಕೊಟ್ಟಿದ್ದರೆ ನಾವು ಕೂಡ ಶ್ರೀಮಂತರಾಗ್ತಾ ಶ್ರೀಮಂತರಾಗ್ತಾಯಿದ್ದೀವಲ್ಲಪ್ಪ ಅನ್ನೋ ಬಹಳಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇರುತ್ತೆ ಸ್ನೇಹಿತರೆ ಹೋದಲ್ಲಿ ಬಂದಲ್ಲಿ ಇದನಿಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಕ್ರೇಜು ಜೊತೆಗೆ ಇತ್ತೀಚೆಗೆ ಇವನ ಜನಪ್ರಿಯತೆಯನ್ನು ಆಧರಿಸಿಯೇ ಈಗ ಮೆಗಾ ಅನ್ನೋ ಒಂದು ಚಿತ್ರದ ನಾಯಕನಾಗಿಯೂ ಕೂಡ ಕಾಣಿಸ್ಕೊಳ್ತಾ ಇದ್ದಾನೆ ಅದರ ಚಿತ್ರದ ಟೀಸರ್ ಕೂಡ ಲಾಂಚ್ ಆಗಿತ್ತು ಅದು ಕೂಡ ಅದ್ಧೂರಿ ಕಾರ್ಯಕ್ರಮ ಅನೇಕ ಅಭಿಮಾನಿಗಳು ಸೇರಿದ್ರು ಆತನಿಗೆ ಶುಭ ಹಾರೈಸಿದ್ರು ಸಿನಿಮಾವನ್ನು ಗೆಲ್ಲಿಸೋದಾಗಿ ಭರವಸೆಯನ್ನು ಕೂಡ ಕೊಟ್ಟಿದ್ದರು ಆದರೆ ಈ ನಡುವೆಯೇ ಈಗ ಹರ್ಷ ಸಾಯಿ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇರೋದು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಜೊತೆಗೆ ರೀಲ್ಸ್ ವಿಡಿಯೋಗಳಿಂದಲೇ ಟ್ರೆಂಡ್ ಆಗಿಬಿಟ್ಟಿದ್ದ ಹರ್ಷ ಸಾಯಿ ಈಗ ಸಂಕಷ್ಟಕ್ಕೆ ಸಿಲುಕಿಬಿಟ್ಟಿದ್ದಾನೆ ಅಭಿಮಾನಿಗಳಿಗೂ ಕೂಡ ಈ ಸುದ್ದಿಯನ್ನು ಇಲ್ಲ ನಂಬಲಿಕ್ಕೂ ಕೂಡ ಅಸಾಧ್ಯವಾಗಿಬಿಟ್ಟಿದೆ ನಿಜಕ್ಕೂ ನಾವು ಅಂದುಕೊಂಡಿದ್ದಂಥ ಹರ್ಷ ಸಾಯಿನ ಹಿತ ತೆರೆಮರೆಯಲ್ಲಿ ಈ ರೀತಿಯಾಗಿಯೂ ಕೂಡ ಕೃತ್ಯವನ್ನು ಎಸಗಿಬಿಟ್ಟಿದ್ದಾನಲ್ಲ ಅನ್ನೋ ಆಶ್ಚರ್ಯ ಕೂಡ ಅವ್ರಿಗೆ ಆಗಿದೆ ಸಹಜವಾಗಿ ಹರ್ಷ ಸಾಯಿ ಏನು ಮಾಡಿಬಿಟ್ಟಿದ್ದಾನೆ ಅಂದರೆ ಏನಿದು ವಿಷಯ ಯಾರು ಆಕೆ ಯುವತಿ ಜೊತೆಗೆ ಏನು ಕೇಸಿದೋನೋ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ಬಿಡ್ತೀನಿ ಹರ್ಷ ಸಾಯಿ ನಿನ್ನ ಮದುವೆ ಹಾಕ್ತೀನಿ ಅಂತ ಒಬ್ಬ ಯುವತಿಗೆ ಮಾತು ಕೊಟ್ಟಿದ್ದಂತೆ ಆಕೆಯನ್ನು ನಂಬಿಸಿದ್ನಂತೆ ಜೊತೆಗೆ ಪ್ರಾಣಕ್ಕಿಂತ ಹೆಚ್ಚಾಗಿ ಹಚ್ಕೊಂಡಿದ್ರಂತೆ ಇದೀಗ ಮೋಸ ಹೋಗಿರೋ ಯುವತಿ ನೇರವಾಗಿ ಪೊಲೀಸ್ ಠಾಣೆಯ ಮೆಟ್ಟಿಲು ಹೇರಿಬಿಟ್ಟಿದ್ದಾಳೆ ಜೊತೆಗೆ ತನಗಾಗಿರೋ ಮೋಸವನ್ನು ಪರಿಪರಿಯಾಗಿ ವ್ಯಕ್ತಪಡಿಸ್ಬಿಟ್ಟಿದ್ದಾಳೆ ಜೊತೆ ಕಂಪ್ಲೇಂಟ್ ಕೂಡ ದಾಖಲಾಗಿದೆ ಅದು ಎಫ್ ಐ ಆರ್ನಲ್ಲಿ ಎಲ್ಲವೂ ಕೂಡ ಉಲ್ಲೇಖವಾಗಿದೆ ಹರ್ಷ ಸಾಹಿ ವಿರುದ್ಧ ತನ್ನನ್ನು ಕೆಟ್ಟದಾಗಿ ತನ್ನ ದೇಹವನ್ನು ಬಾಳಿಸಿಕೊಂಡಿದ್ದಾಗಿಯೂ ಕಂಪ್ಲೇಂಟ್ನಲ್ಲಿ ಯುವತಿ ಉಲ್ಲೇಖ ಮಾಡಿಬಿಟ್ಟಿದ್ದಾಳೆ ಈ ಸುದ್ದಿ ಇದೀಗ ಅಭಿಮಾನಿಗಳಲ್ಲೂ ಕೂಡ ಹರ್ಷ ಸಾಹಿ ವ್ಯಕ್ತಿತ್ವದ ಬಗ್ಗೆಯೇ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದೆ ಸಂತ್ರಸ್ತೆ ಕೇವಲ ಹರ್ಷ ಸಾಹಿ ವಿರುದ್ಧವಾಗಿ ಮಾತ್ರ ಕಂಪ್ಲೇಂಟ್ ಕೊಟ್ಟಿಲ್ಲ ಆತನ ತಂದೆಯ ವಿರುದ್ಧವಾಗಿಯೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅದಕ್ಕೂ ಕೂಡ ಕಾರಣ ಇದೆ ಇದೇ ಹರ್ಷ ಸಾಯಿಯವರ ತಂದೆ ರಾಧಾಕೃಷ್ಣ ಅವರು ಆ ಯುವತಿಯನ್ನು ಸೊಸೆ ಮಾಡ್ಕೊಳ್ತೀನಿ ಅಂತ ಎರಡು ಕೋಟಿ ಹಣವನ್ನು ಪಡೆದಿದ್ದರಂತೆ ನಾನು ನಿನ್ನನ್ನು ಸೊಸೆ ಮಾಡ್ಕೊಳ್ತೀನಿ ಜೊತೆಗೆ ಮನೆ ಸೊಸೆಯಾಗಿ ಮನೆ ತುಂಬಿಸ್ಕೊಳ್ತೀನಿ ಅಂತ ಭರವಸೆಯನ್ನು ಕೂಡ ಕೊಟ್ಟಿದ್ದರಂತೆ ಇದೀಗ ಹರ್ಷ ತಂದೆ ವಿರುದ್ಧವೂ ಕೂಡ ಗಂಭೀರ ಆರೋಪ ಕೂಡ ಕೇಳಿ ಬರ್ತಾ ಇದೆ ಸ್ನೇಹಿತರೆ ಹಾಗಾದರೆ ಈಗ ಹರ್ಷ ಸಾಯಿ ವಿರುದ್ಧ ತ್ರೀ ಸೆವೆಂಟಿ ಸಿಕ್ಸ್ ಕಾಲಮ್ ಟು ಜೊತೆಗೆ ತ್ರೀ ಸೆವೆಂಟಿ ಸಿಕ್ಸ್ ಎನ್ ಮತ್ತು ತ್ರೀ ಫಿಫ್ಟಿ ಫೋರ್ ಮುನ್ನೂರ ಐವತ್ನಾಲ್ಕು ಅತ್ಯಾಚಾರದ ಕೇಸ್ ಕೂಡ ದಾಖಲಿಸಿಕೊಳ್ಳಲಾಗಿದೆ ಇದರ ಬಗ್ಗೆ ಡಿ ಸಿ ಪಿ ಆಗಿರ್ತಕ್ಕಂಥ ರಾಜೇಂದ್ರ ನಗರ ಕೂಡ ಮಾಹಿತಿಯನ್ನು ತಿಳಿಸಿದ್ದಾರೆ ಆಕೆ ಹೋಗಿ ನೇರವಾಗಿ ಪೊಲೀಸ್ ಠಾಣೆಯ ಮೆಟ್ಲೇರಿ ಕಂಪ್ಲೇಂಟನ್ನು ಕೊಟ್ಟುಬಿಟ್ಟಿದ್ದಾಳೆ ಹಾಗಾಗಿ ನರ್ಸಿಂಗ್ ಪೊಲೀಸ್ ಠಾಣೆಯಲ್ಲೂ ಕೂಡ ಈ ಕೇಸ್ ದಾಖಲಾಗಿದೆ ಅಭಿಮಾನಿಗಳಲ್ಲಿ ಒಂದು ಕಡೆ ಆತಂಕ ಒಂದು ಕಡೆ ಅನುಮಾನ ಇನ್ನೊಂದು ಕಡೆ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ನಾವು ಅಂದುಕೊಂಡಂಥ ರ ಸಾಯಿ ಇವರೇನಾ ಅಂತ ಅದಕ್ಕೆ ಒಂದಿಷ್ಟು ಕ್ಲಾರಿಟಿ ಕೂಡ ಬೇಕು ಆದರೆ ಸಂತ್ರಸ್ತಿ ಯಾರು ಅನ್ನೋದ್ರ ಕುರಿತಾಗಿಯೂ ಕೂಡ ಒಂದಿಷ್ಟು ಮಾಹಿತಿಯನ್ನು ತಿಳಿಸಲೇಬೇಕು ಈಕೆ ಬಿಗ್ ಬಾಸ್ ರಿಯಾಲಿಟಿ ಶೋ ಖ್ಯಾತಿ ಯುವತಿ ಅಂತ ತಿಳಿದು ಬಂದಿದೆ ಜೊತೆಗೆ ನಾನು ಪ್ರೀತಿಸಿ ಮೋಸ ಹೋಗಿಬಿಟ್ಟೆ ಅನ್ನೋ ಅಳಲನ್ನು ಕೂಡ ತೋಡ್ಕೊಂಡಿದ್ದಾಳೆ ಮುಂಬೈನಿಂದ ಹೈದರಾಬಾದ್ಗೆ ಸಿನಿಮಾ ಕನಸನ್ನು ಹೊತ್ಕೊಂಡು ಬಂದಿದ್ದಂಥ ನಟಿ ಆರಂಭದಲ್ಲಿ ಕೆಲ ಸಿನಿಮಾಗಳ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಾರೆ ಜೊತೆಗೆ ತೆಲುಗು ರಿಯಾಲಿಟಿ ಶೋನಲ್ಲೂ ಕೂಡ ಭಾಗಿಯಾಗಿದ್ದರಂತೆ ಒಂದು ಖಾಸಗಿ ಪಾರ್ಟಿಯೊಂದರಲ್ಲಿ ಇದೇ ಹರ್ಷ ಸಾಯಿ ಜೊತೆಗೆ ಯುವತಿ ಇಬ್ಬರೂ ಕೂಡ ಕ್ಲೋಸ್ ಆಗ್ತಾರೆ ಮೀಟ್ ಆಗ್ತಾರೆ ಪರಸ್ಪರ ಕೈ ಕೈ ಹಿಡ್ಕೊಂಡು ಸುತ್ತಾಡ್ತಾರೆ ಅದಾದ ನಂತರ ಇದು ಪ್ರೀತಿಗೆ ತಿರುಗಿತ್ತಂತೆ ಪ್ರೀತಿಯ ಸೋಗಿನಲ್ಲಿ ಎರಡು ಕೋಟಿ ಹಣವನ್ನು ಪೀಕ್ ಬಿಟ್ಟರು ಜೊತೆಗೆ ನನ್ನನ್ನು ಬಳಸ್ಕೊಂಡ್ರು ಅಂತ ಹೇಳಿ ಈಗ ದೂರನ್ನು ಕೊಟ್ಟಿರೋದು ಇತ್ತೀಚೆಗೆ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಂಥ ಹರ್ಷ ಸಾಯಿ ಯಾವುದೇ ರೀಲ್ ಕೂಡ ಮಾಡ್ತಾ ಇರಲಿಲ್ಲ ಹಾಗಾಗಿ ಅದನ್ನು ಕೂಡ ರೀಲ್ಗಳಲ್ಲಿ ಹಂಚಿಕೊಳ್ತಾ ಇರಲಿಲ್ಲ ಆದರೆ ಏಕಾಏಕಿ ಕಲಿಯುಗದ ಕುಬೇರ ಅಂತ ಖ್ಯಾತಿಯಾಗಿದ್ದಂಥ ಹರ್ಷ ಸಾಯಿ ತೆರೆಮರಿಯಲ್ಲಿ ಈಗ ವಿಲನ್ ಆಗಿಬಿಟ್ಟಿದ್ದಾನೆ ಕಷ್ಟದಲ್ಲಿರೋ ಹೆಣ್ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅವರ ಸೂರಿಗೆ ಆಸರೆ ಆಗ್ತಾ ಇದ್ದಂಥ ಸಾಯಿ ಈಗ ಪ್ರೀತಿಸೋ ಸೋಗ್ನಲ್ಲಿ ಯುವತಿಯನ್ನು ತನ್ನ ದೇಹದಾಸಿಗೆ ಬಳಸ್ಕೊಂಡು ಬಿಟ್ಟಿದ್ದಾನೆ ಅನ್ನೋ ಗಂಭೀರ ಆರೋಪ ಕೇಳಿಬರ್ತಾ ಇದೆ ಜೊತೆಗೆ ಆ ಯುವತಿ ಮಾಡಿರೋ ಕಂಪ್ಲೇಂಟ್ನಲ್ಲಿ ಹರ್ಷ ನನ್ನನ್ನು ನಿರಂತರವಾಗಿ ದೌರ್ಜನ್ಯ ಎಸಗಿಬಿಟ್ಟ ನನ್ನ ದೇಹವನ್ನು ಬಳಸ್ಕೊಂಡ ಬೆತ್ತಲೆಯಾಗಿ ಫೋಟೋ ಮತ್ತು ವೀಡಿಯೋ ರೆಕಾರ್ಡ್ ಕೂಡ ಮಾಡಿಕೊಂಡ ಜೊತೆಗೆ ಆ ಫೋಟೋ ಮತ್ತು ವೀಡಿಯೋಗಳನ್ನು ಬಳಸ್ಕೊಂಡು ನಿರಂತರವಾಗಿ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ಅನ್ನೋದನ್ನು ಕೂಡ ಆ ದೂರಿನಲ್ಲಿ ಆರೋಪ ಮಾಡಿದ್ದಾಳೆ ಇಷ್ಟೆಲ್ಲ ಆರೋಪ ಮಾಡಿದ್ಮೇಲೆ ಹರ್ಷ ಅವರು ಕೂಡ ರಿಯಾಕ್ಟ್ ಮಾಡಲೇಬೇಕು ಈಗಾಗಲೇ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಅದರ ವಿರುದ್ಧವಾಗಿ ಈಗ ವಿಚಾರಣೆಯನ್ನು ಕೂಡ ಕೈಗೆತ್ತಿಕೊಂಡಿದ್ದಾರೆ ಆದರೆ ಈ ಆರೋಪಕ್ಕೆ ಹರ್ಷ ಸಾಹಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ಆರೋಪಗಳೆಲ್ಲವೂ ಕೂಡ ಹಣ ಸುಲಿಗೆ ಮಾಡಲಿಕ್ಕೆ ಇದೆ ಇದರ ಬಗ್ಗೆ ನನಗೆಲ್ಲವೂ ಕೂಡ ಮಾಹಿತಿ ತಿಳಿದಿದೆ ಮುಂಚೆಯೇ ನನಗೆಲ್ಲವೂ ಕೂಡ ಗೊತ್ತಿತ್ತು ಶೀಘ್ರದಲ್ಲೇ ಎಲ್ಲ ಸತ್ಯ ಕೂಡ ಹೊರಗೆ ಬರುತ್ತೆ ಅಂತ ಹರ್ಷ ಸಾಹಿ ತನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡ್ನಲ್ಲಿ ಬರ್ಕೊಂಡಿದ್ದಾರೆ ಆಲ್ ದೋಸ್ ಆರ್ ಜಸ್ಟ್ ಫಾಲ್ಸ್ ಅಲಿಗೇಷನ್ಸ್ ಟು ಎಕ್ಸ್ಟಾಟ್ ಮನಿ ಯು ನೋ ಅಬೌಟ್ ಮೀ ದ ಟ್ರೂತ್ ವಿಲ್ ಕಮ್ ಸುನ್ ಅಂತ ಬರ್ಕೊಂಡಿದ್ದಾರೆ ಎಲ್ಲ ಸತ್ಯ ಬೇಗ ಆದಷ್ಟು ಬೇಗ ಗೊತ್ತಾಗುತ್ತೆ ಅಂತ ಈ ಪ್ರಕರಣ ವಿರುದ್ಧ ಕಾನೂನಾತ್ಮಕವಾಗಿಯೂ ಕೂಡ ಹೋರಾಟ ನಡೆಸೋದಾಗಿಯೂ ಕೂಡ ಹೇಳಿದ್ದು ಈ ಮುಂದೆ ಇದಾದ ನಂತರ ತಮ್ಮ ವಕೀಲರು ಇದ್ರ ಬಗ್ಗೆ ರಿಯಾಕ್ಟ್ ಮಾಡ್ತಾರೆ ಅಂತಲೂ ಕೂಡ ಹೇಳಿದ್ದಾರೆ ಸ್ನೇಹಿತರು ಇವೆಲ್ಲರೂ ಕೂಡ ಹಾಗೆ ಯೂಟ್ಯೂಬ್ನಲ್ಲಿ ಹರ್ಷ ಸಾಯಿ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಯೂಟ್ಯೂಬ್ ಆಗಿರ್ಬೋದು ಎಲ್ಲ ಮಾನವೀಯ ನೆಲೆಗಳಲ್ಲಿರ್ತಕ್ಕಂಥ ತುಂಬ ಕರುಣಾಜನಕ ಆಗಿರ್ತಕ್ಕಂಥ ವೀಡಿಯೋಗಳನ್ನು ಶೇರ್ ಮಾಡ್ತಾ ಅನೇಕ ಅಭಿಮಾನಿಗಳನ್ನು ಗಳಿಸ್ಕೊಂಡಿದ್ದವ್ರು ಇವ್ರ ಮೂಲತಃ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಮೂಲದ ನಿವಾಸಿ ಅಂತಲೇ ಹೇಳ್ಬೋದು ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ಗಳಿದ್ರು ಜೊತೆಗೆ ಯೂಟ್ಯೂಬ್ ನಾನಾ ಭಾಷೆಗಳಲ್ಲೂ ಕೂಡ ಇದೇ ಪೇಜನ್ನು ಹೊಂದಿತ್ತು ಹಾಗಾಗಿ ಲಕ್ಷ ಲಕ್ಷ ಹಣ ಕೂಡ ಕಮರ್ಷಿಯಲಿಯ ಯೂಟ್ಯೂಬ್ ಖಾತೆಯಿಂದಲೂ ಕೂಡ ಬರ್ತಾಯಿತ್ತು ಇತ್ತು ಆದರೆ ಇದೀಗ ಅವ್ರ ವಿರುದ್ಧ ಕೇಳಿ ಬರ್ತಾ ಇರೋ ಗಂಭೀರ ಆರೋಪಗಳಿದೆಯಲ್ಲ ಎಲ್ಲರೂ ಕೂಡ ಒಂದು ಸ್ವಲ್ಪ ಅನುಮಾನ ವ್ಯಕ್ತಪಡಿಸುವಂತೆ ಮಾಡಿದೆ ಅವರ ಅವರಿದ್ದಂಥ ಕ್ಲೀನ್ ಇಮೇಜ್ಗೆ ಮತ್ತೊಮ್ಮೆ ಈಗ ಕಪ್ಪು ಚುಕ್ಕೆ ಎದುರಾಗಿಬಿಟ್ಟಿದೆ ಈ ಹಿಂದೆಯೂ ಕೂಡ ಒಂದಿಷ್ಟು ಗಂಭೀರ ಆರೋಪಗಳು ಕೇಳಿಬಂದಿತ್ತು ಈ ಬೆಟ್ಟಿಂಗ್ ಆ್ಯಪ್ಗಳನ್ನು ಪ್ರಮೋಟ್ ಮಾಡ್ತಾರೆ ಅನ್ನೋ ವಿರುದ್ಧವಾಗಿಯೂ ಆ ಬೆಟ್ಟಿಂಗ್ ಆ್ಯಪ್ಗಳನ್ನು ಪ್ರಮೋಟ್ ಮಾಡೋದ್ರ ಮುಖಾಂತರವೇ ಲಕ್ಷ ಲಕ್ಷ ಹಣ ಸಂಪಾದನೆ ಮಾಡ್ತಾರೆ ಅಂತ ಅದನ್ನು ಬದಿಗಿಟ್ಟರೆ ಇದು ಒಂದು ಗಂಭೀರ ಆರೋಪ ಇದರಿಂದ ಹೇಗೆ ಮುಕ್ತರಾಗ್ತಾರೋ ಕಾದ್ ನೋಡೋಣ ఇష్ట ఇన్ను విషయొంద మేము మేము బర్తాయితీ నేను రాకేష్ ఆరుండి ధన్యవాదాలు